ಸ್ವಲ್ಪ ಸಮಾಧಾನ ತಗೊಳ್ಳಿ. ಆಗಿರೋ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಜಡ್ಜ್ ಮೂರ್ತಿಗಳೇ, ಜಡ್ಜ್ ಮೂರ್ತಿಗಳೇ, ಹೊರಗಡೆ ಬನ್ನಿ. ಅಯ್ಯೋ ದೇವ್ರೆ, ಇವಳು ಬೇರೆ ಇದೇ ಟೈಮಿಗೆ ಬರಬೇಕಾ? ಏನಾಗುತ್ತೋ ಏನು? ವೇದಾ, ನೀನೇನಮ್ಮ ಇಲ್ಲಿ? ನಿಮ್ಮಪ್ಪ ನಿನ್ನನ್ನ ಈ ರೀತಿ ನೋಡಿದ್ರೆ ಅಷ್ಟೇ ಬಾವಳಿಗೆ. ನಾನಿಲ್ಲಿ ಜಡ್ಜ್ ಸತ್ಯಮೂರ್ತಿ ಮಗಳಾಗಿ ಬಂದಿಲ್ಲ, ವಿಕ್ರಮ್ ಹೆಂಡತಿಯಾಗಿ ಬಂದಿದ್ದೀನಿ. ವೇದಾ, ಮನೆ ಬಾಗ್ಲಿಗೆ ಬಂದು ಅಪ್ಪನ ಹೆಸರು ಹಿಡಿದು ಕೂಗ ಮಟ್ಟಕ್ಕೆ ಬೆಳೆದು ಬಿಟ್ಟಿಯಾ ನೀನು? ಆ ರೌಡಿ ಸವಾಸದಿಂದ ಇಷ್ಟೊಂದು ಸೊಕ್ಕು ಬಂತ ನಿಂಗೆ? ನೋಡು, ಸೊಕ್ಕು, ಹಣದ ಮದ, ಅಧಿಕಾರ ದುರ್ವಿನಿಯೋಗದ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಮಾತ್ರ ಅಲ್ಲ, ಈ ಕುಟುಂಬಕ್ಕೆ ಅರ್ಹತೆ ಇಲ್ಲ. ವೇದ, ಕುಟುಂಬದ ಬಗ್ಗೆ ಮಾತಾಡಕ್ ಬರಬೇಡ ನೀನು. ಕುಟುಂಬ ಅಂದ್ರೆ ಏನು? ಕುಟುಂಬಸ್ಥರ ನಡುವಿನ ಸಂಬಂಧಗಳು ಹೇಗಿರುತ್ತೆ, ಅದನ್ನ ಹೇಗ್ ಗೌರವಿಸಬೇಕು ಅನ್ನೋ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಆ ರೌಡಿ ಹಿಂದೆ ಓಡೋದಳಲ್ವಾ ನೀನು? ಏನ್ ಅವ್ರನ್ನ ಹಾಕಿ ಎಕ್ಕರಿಸ್ಕೊಂಡು ನೋಡ್ತಿದ್ಯಾ? ನಿನಗ್ ತಾಳಿ ಕಟ್ಟಿದ ಆ ರೌಡಿ ಮಾಡಿದ ಕೆಟ್ಟ ಕೆಲ್ಸದಿಂದ ನಮ್ಮ ಮನೆಯವರೆಲ್ಲ ಜನರ ಮುಂದೆ ತಲೆ ತೆಗ್ಸೋ ಹಾಗಾಗಿದೆ. ಅಪ್ಪನ ಹೆಸರನ್ನ ನ್ಯೂಸ್ ಪೇಪರ್ ಅಲ್ಲಿ, ಅವನ್ ಇದಾನಲ್ಲ ಸ್ಕೌಂಡ್ರಲ್, ಅವನ್ ಜೊತೆ ತಳಕ ಹಾಕಿದ್ದಾರೆ. ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸಿ ಆಲೋಚಿಸಿ ಆಮೇಲೆ ತೀರ್ಪನ್ನು ಕೊಡೋ ಜಡ್ಜ್ ಸತ್ಯಮೂರ್ತಿಗಳು ಅವರ ಅಳಿಯನ್ ವಿಷಯದಲ್ಲಿ ಯಾಕೆ ಯಾ ಮಾರಿದ್ರು ಅಂತ ಕ್ವಶ್ಚನ್ ಮಾರ್ಕ್ ಹಾಕಿದ್ದಾರೆ. ಏನ್ ಹೇಳ್ತೀಯ ಇದಕ್ಕೆ? ಇದಕ್ಕೆಲ್ಲ ಕಾರಣ ನೀನು. ಗಂಡನ ವಿರುದ್ಧ ಸಂಚು ಮಾಡಿ ಕೊನೆಗುಸಿಗಾಕ್ಸ್ಬಿಟ್ಟೆ ಅಲ್ಲ ನೀನು. ವೇದ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ ನೀನು. ಇಷ್ಟೊತ್ತು ಮನೆ ಮಗಳು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಂಡು ಮಾತಾಡದೆ ಸುಮ್ಮನೆ ಇದ್ದೀನಿ. ನೇನಾದ್ರೂ ನಾಲ್ಗೆ ಹರಿ ಬಿಟ್ರೆ ಪರಿಣಾಮ ನೆಟ್ಟಿಗೆ ಅಲ್ಲ. ಆ ರೌಡಿ ಕುಡಿದು ಯಾವುದೋ ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡಿದ್ದಾನೆ, ಅಲ್ಲೇ ಅವ್ರನ್ನ ನಾಲ್ಕು ಕೆನ್ನೆ ಮೇಲೆ ಬಾರಿಸಿ ಊದ್ ಓಡ್ಸೋದ್ ಬಿಟ್ಟು ಇಲ್ಲಿ ಬಂದು ಅಣ್ಣನ್ ಬ್ಲೇಮ್ ಮಾಡ್ತಿದ್ಯಾ? ಯಾಕೋ ಜಾಸ್ತಿ ಆಯ್ತು ನಿಂದು. ಒಬ್ಬ ಕೆಲ್ಸಕ್ ಬಾರ್ದಿರೋ ಪೊರ್ಕಿ ಹೆಂಡತಿಯಾಗಿದ್ಕೊಂಡು. ಏನು ಏನಂದ್ರೆ ಪೊರ್ಕಿನ? ನನ್ನ ಗಂಡ ಸರಿ, ನನ್ನ ಗಂಡ ಪೊರ್ಕಿನೇ. ಅಂದ್ಮೇಲೆ ನಿಮ್ಮ ಗಂಡ ಏನು, ಕೊಲೆಗಾರನಾ?